ಎಲ್ಲರಿಗೂ ಅಷ್ಟೇ, ಒಂದು ಒಳ್ಳೆಯ ವ್ಯವಸ್ಥೆ ಬೇಕು ಅನ್ನುವಂಥ ಹೋಪ್ ಇರುವವರು ನಾನೆಲ್ಲರೂ ಇಡೀ ಈ ಜಗತ್ತು. ಈ ಸಿನಿಮಾ ನೋಡ್ತಾ ಇದ್ದಾಗ ಈಗೆಲ್ಲ ನಾವು ಈ ಈಗಿನ ಸ್ಥಿತಿಯಲ್ಲಿ ಈಗ ನಡೆದಿರುವಂಥ ಘಟನಾವಳಿಗಳು ನಮ್ಮ ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಅದೆಲ್ಲದರ ನೆನಪು ಕಡತೆ ಜೊತೆಗೆ ನೋವು ಆಗುತ್ತೆ. ಈ ಹೋಪ್ನ ಮೂಲಕ ನೋಡ್ತಾ ಹೋದಾಗ, ಈ ಚಿತ್ರ ನೋಡ್ತಾ ಹೋದಾಗ ಕೊನೆಯಲ್ಲಿ ರೈತರಿಗಾದ ಅನ್ಯಾಯಕ್ಕೊಂದು ಒಂದು ವ್ಯವಸ್ಥೆಯಲ್ಲಿ ಆದಂತಹ ಒಂದು ಒದ್ದಾಟಕ್ಕೊಂದು ಕರೆಕ್ಟಾದ ದಿಕ್ಕು ಸಿಗಿರೋದನ್ನು ಈ ಸಿನಿಮಾದಲ್ಲಿ ನೋಡಿದ್ದೀನಿ. ಆ ಥರದ ಒಂದು ರಿಯಾಲಿಟಿ ನಮ್ಮಲ್ಲೂ ಆಗಲಿ ಅನ್ನೋದು ಸಿನಿಮಾ ನಿಜವಾಗ್ಲು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಯೂಶ್ವಲಿ ಕತೆಗಳನ್ನು ಆಯ್ಕೆ ಮಾಡುವಾಗ ಎಲ್ಲ ಸ್ತರದ ಕತೆಗಳಿಗೆ ಆಯ್ಕೆಯ ಒಂದು ಅನುಭವ ಬೇಕಾಗುತ್ತೆ. ನಿಜವಾಗ್ಲು ಈ ಡೈರೆಕ್ಟ್ರು ತಾವು ಆ ಒಂದು ಈ ಹೋಪ್ ಅನ್ನುವ ಚಿತ್ರದಲ್ಲಿರುವಂತಹ ಕಥೆಯನ್ನು ನೋಡಿದಾಗ ಭಾಳ ಖುಷಿಯಾಗುವಂಥದ್ದು ನಮ್ಮೆಲ್ಲರ ನಡುವೆ ನಡೆಯುವಂತಹ ಸ್ಥಿತಿಗತಿ ಇರ್ಬೋದು, ನೋವಿರ್ಬೋದು, ಪ್ರತಿಯೊಬ್ಬನ ಒದ್ದಾಟ ಇರ್ಬೋದು, ಹಾಗೂ ಈ ಕರಪ್ಷನ್ ಇರ್ಬೋದು, ಇದೆಲ್ಲದರ ನಡುವೆ ಒಬ್ಬ ಮನುಷ್ಯ ಹೇಗೆ ಒದ್ದಾಡ್ತಾನೆ ಮತ್ತು ಹೇಗೆ ಬದುಕ್ತಾನೆ, ಹೇಗೆ ಎದುರಿಸ್ತಾನೆ ಅನ್ನೋದೆಲ್ಲವೂ ಇದ್ರ ಮುಂದೆ ಕಾಣ್ತಾ ಹೋಗುತ್ತೆ. ಕೊನೆಗೂ ಹೋಪ್ ಅನ್ನೋದು ಏನಿದೆ, ಇದು ಇಡೀ ನಮ್ಮ ಭಾರತದ, ನಮ್ಮ ಕರ್ನಾಟಕದ ಪ್ರತಿಯೊಬ್ಬನೊಳಗೆ ಇರುವಂಥದ್ದು ಇವತ್ತು ಈ ಚಿತ್ರದ ಮೂಲಕ ನೋಡ್ತಾ ಇದ್ದೀವಿ. ಬಹಳ ನನಗೆ ತುಂಬ ಟಚ್ ಆಯಿತು, ಯಾಕೆಂದರೆ ನಾವೆಲ್ಲರೂ ಇದೇ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ. ಇಂಥ ವ್ಯವಸ್ಥೆ ನಮ್ಮಿಂದ ದೂರವಾಗಲಿ ಅಂತ ಹೋಪನ್ನು ನಾವೆಲ್ಲರೂ ಇಟ್ಕೊಳ್ಳೋಣ. ಚಿತ್ರ ನಿಜವಾಗಲೂ ನನಗೆ ಇಷ್ಟ ಆಯಿತು. ಮತ್ತೆ